ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ ಪ್ರೆಸೆಂಟೇಷನ್ ಕನ್ನಡ ವಾಹಿನಿ ಸ್ವಾಗತ. ನಾನು ಕಾಗವಾಡ ಪಟ್ಟಣದಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಿಐಟಿಯು ತಾಲೂಕು ಘಟಕದಿಂದ ಪ್ರತಿಭಟನೆ. ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಮ್ಮ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ, ಅಗತ್ಯ ವಸ್ತುಗಳ ಬೆಲೆ ಏರುತ್ತಲೇ ಇದೆ. ಕೂಡಲೇ ಕೈಗೊಳ್ಳಬೇಕೆಂದು ಕೇಂದ್ರ ಸರ್ಕಾರ ಇವುಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು. ಸಿಐಟಿಯುನ ಕಾಗವಾಡ ತಾಲೂಕು ಘಟಕದ ಅಧ್ಯಕ್ಷೆ ಸುವರ್ಣ ಕಮತಗಿ ಆಗ್ರಹಿಸಿದ್ದಾರೆ. ಅವರು ಕಾಗವಾಡ ಪಟ್ಟಣದಲ್ಲಿ ಶುಕ್ರವಾರ ಫೆಬ್ರವರಿ 16 ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಗವಾಡ ತಾಲೂಕು ಘಟಕದಿಂದ ರೈತ ಕೂಲಿಕಾರ ಕಾರ್ಮಿಕರಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡ್ತಾ ಇದ್ರು. ಕೇಂದ್ರ ಸರ್ಕಾರ ರೈತರ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ದೆಹಲಿಯಲ್ಲಿ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿಸ್ತಾ ಇದೆ, ಇದು ಖಂಡನೀಯ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮ್ಮ ಬೇಡಿಕೆಗಳು ಆದ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ, ದುಡಿಯುವ ಜನರ ಶೋಷಣೆ ತಪ್ಪಿಸುವುದು, ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುವ ಕ್ರಮ, ಉದ್ಯೋಗ ಸೃಷ್ಟಿ ಸೇರಿದಂತೆ ಜನವಿರೋಧಿ ನೀತಿಗಳನ್ನ ಕೈಬಿಡಬೇಕು ಅಂತ ಶಿರಸ್ತೆದಾರು ಆದ ಅಶೋಕ ತಗಾರೆ ಅವರ ಮುಖಾಂತರ ಮನವಿ ಸಲ್ಲಿಸಿ ಆಗ್ರಹಿಸಿದ್ರು. ಇದಕ್ಕೂ ಮೊದಲು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಆಗಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗಿದೆ. ಈ ಸಮಯದಲ್ಲಿ ಸಿಐಟಿಯುನ ಕಾಗವಾಡ ತಾಲೂಕು ಘಟಕದ ಅಧ್ಯಕ್ಷೆ ಸುವರ್ಣ ಕಮತಗಿ, ಖಜಾಂಚಿ ಸುಮಿತ್ರಾ ಮುಗಳಿ, ಕಾರ್ಯದರ್ಶಿ ಆಕಾಶಿನಿ ಗುಂಜಾಳೆ, ಕಾರ್ಯಕರ್ತೆಯರು ಆದ ಸಾವಿತ್ರಿ ಕಾಂಬಳೆ, ಸೇವಂತ ಕಾಂಬಳೆ, ಶಾಂತಾ ಒಟ್ಟರ್, ತಾರಾಬಾಯಿ ಪಾಟೀಲ್, ಛಾಯಾ ಕಲೂತಿ, ಸುರೇಖಾ ಚಿಂಚಲಿ, ರೂಪಾ ಸೆಲ್ಗರ್, ಸವಿತಾ ಹಿರಿಮಠ, ಸುಮನ ಪಾಟೀಲ್ ಸೇರಿದಂತೆ ಸಿಐಟಿಯುನ ಅನೇಕ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. 42.3 ಡಿಗ್ರಿ ನಿರುದ್ಯೋಗಿ ಏಕೆ ಬಂಡವಾಳ ಹೂಡಿಕೆ ಆಗುತ್ತಿದೆ ಎಂದು ಪ್ರತಿ ಸಾಧನೆ ಮಾಡುವ ಸರ್ಕಾರ 100%-60% ಗುತ್ತಿಗೆ ಹೊರಗುತ್ತಿಗೆಯ ಅರ್ಹತೆಗಳನ್ನು ಏಕೆ ಸೃಷ್ಟಿಯಾಗುತ್ತಿದೆ? ನಿಮ್ಮ ಈ ಆರ್ಥಿಕ ನೀತಿಗಳಿಂದ ಬಡವರ ಭಾರತ ಮತ್ತು ಶ್ರೀಮಂತರ ಭಾರತವನ್ನು ಸೃಷ್ಟಿಸಿ ದೊಡ್ಡ ಪ್ರಮಾಣದ ಆರ್ಥಿಕ ಅಸಮಾನತೆಯ ಕಂದಕವನ್ನು ಸೃಷ್ಟಿಸುವುದು ಸಬ್ ಕಾ ವಿಕಾಸ್.